ನನ್ನ ಹೆಸರು ರವಿ ಅಂತ, ನಾನು ಕುಂದಾಪ್ ಸೆರಾನ್ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಸ್ಟಾರ್ಟಿಂಗು. ಆಮೇಲೆ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಒಂದು ಇದರಿಂದ ಬೆಂಗಳೂರಿಗೆ ಬಂದ್ಬಿಟ್ಟು 15 ವರ್ಷ ಆಯಿತು. ಒಂದು 6 ಮಂತ್ ಬೆಂಗಳೂರಲ್ಲೂ ವರ್ಕ್ ಮಾಡಿದ್ದೀನಿ. ಆಮೇಲೆ ಬೆಂಗಳೂರು ಮಲೇಶ್ವರಂಲ್ಲಿ 15 ವರ್ಷ ಹಿಂದೆ ಒಂದು ಸಣ್ಣದಾಗಿ ಹೋಟೆಲ್ ರೆಡಿ ಸ್ಟಾರ್ಟ್ ಮಾಡಿದ್ದು. ಆವಾಗ 6 ಲ್ಯಾಕ್ ಆಯಿತು ನನಗೆ ರೆಡಿ ಮಾಡೋಕ್ಕೆ. ಮಾಡಿ ಅದರಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಇತ್ತು ಬಿಸ್ನೆಸ್ಸು. ಆಮೇಲೆ ತುಂಬ ಚೆನ್ನಾಗಾಯಿತು ನಮಗೆ, ಅಂದರೆ ಕಸ್ಟಮರು ತುಂಬ ಜನ ಬಂದರು, ಫುಲ್ಲು ಇದಾಯಿತು. ಆಮೇಲೆ ತಿರ್ಗಾ ಇನ್ನೊಂದು ರೆಸ್ಟೋರೆಂಟ್ ಮಾಡಿದ್ದೀನಿ ದೊಡ್ಡದು. ಬಟ್ ಅಲ್ಲಿ ಆವಾಗ ಸ್ವಲ್ಪ ಅಂತ ಕ್ರೌಡ್ ಆಗಿಲ್ಲ. ಒಂದು 6 ಮಂತ್ ಸಹ ಬೇಕಾಗಿತ್ತು. ಆಮೇಲೆ ತುಂಬ ಬಿಸ್ನೆಸ್ ಡೆವಲಪ್ ಆಯಿತು, ಚೆನ್ನಾಗಾಯಿತು. ಆವಾಗ ಅಂದರೆ ಅದೇ ಸೀ ಫುಡ್ ರೆಸ್ಟೋರೆಂಟಲ್ಲಿ ವರ್ಕ್ ಮಾಡಿದ್ದು ಸ್ಟಾರ್ಟಿಂಗು. ಅದಕ್ಕೋಸ್ಕರ ಸೀ ಫುಡ್ ಬಗ್ಗೆನೇ ನಾನು ಮೀನು ಹೋಟೆಲ್ ಬೆಂಗಳೂರಲ್ಲಿ ಮಾಡಿ ಒಂದು ಇದು ಮಾಡೋಣ ಅಂತ ಪ್ಲ್ಯಾನಲ್ಲಿ ಮೀನು ಹೋಟೆಲೇ ಮಾಡಿದ್ದು. ನಾನು ಆ್ಯಕ್ಚುಲಿ ಸೆವೆಂತ್ ಓದಿದ್ದು. 7th ಆದ್ಮೇಲೆ ನಾನು ಶರಣ್ ಅಂತ ಬೆಂಗಳೂರು ಕುದಾಪುರದಲ್ಲಿ ಹೋಟೆಲ್ ಇದೆ ಶರಣ್ ಅಂತ. ಬಟ್ ಅಲ್ಲಿ 5 ಇಯರ್ಸ್ ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡಿ ಆಮೇಲೆ ಕುಕಿಂಗ್ ಎಲ್ಲ ಕಲ್ತ್ಕೊಂಡೆ, ಫಿಶ್ ಬಗ್ಗೆ ಎಲ್ಲ ಕಲ್ತ್ಕೊಂಡೆ. ಆಮೇಲೆ ತಿರ್ಗಾ ನಮ್ಮ ಫ್ರೆಂಡ್ ಒಬ್ರು, ಇದು ರಾಜೇಶ್ ಇಟ್ಟೆ, ನಮ್ಮ ರಿಲೇಟಿವ್ ಆಗುತ್ತೆ. ಬಟ್ ಅವರು ನಾನು ಪಾರ್ಟ್ನರ್ ಬಾ ಬೆಂಗಳೂರಿಗೆ ಬಾ ಪಾರ್ಟ್ನರಲ್ಲಿ ಹೋಟೆಲ್ ಮಾಡುವ ಅಂತ ಕರೆದ್ರು. ಬಟ್ ಸ್ಟಾರ್ಟಿಂಗ್ ಪಾರ್ಟ್ನರಲ್ಲೇ ಮಾಡಿದ್ದು ನಾನು. ಅವರು ತುಂಬ ಚೆನ್ನಾಗಾಯ್ತು ಅವಾಗ. ಇವಾಗಲೂ ಚೆನ್ನಾಗಿದೆ ನಮ್ಮ ಬಿಸ್ನೆಸ್, ಅಂದರೆ 15 ಇಯರ್ಸ್ ಆಯಿತು. ಇವಾಗ ತುಂಬ ಡೆವಲಪ್ ಆಗಿತ್ತು ನಮ್ದು, ಪರವಾಗಿಲ್ಲ. ಇವಾಗ ಚೆನ್ನಾಗಿ ನಡೀತಾ ಇದೆ, ಕಸ್ಟಮರು ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ. ಇವಾಗ ಓನ್ ಆಗಿ ಮಾಡ್ತಿರೋದು. ಸ್ಪೆಷಲ್ ಅಂದ್ರೆ ಫಿಶ್ ಐಟಮ್ ಎಲ್ಲ ಫಿಶ್ ಸಿಗುತ್ತೆ. ಪಾಂಪ್ಲೆಟ್, ಅಂಜಲು, ಕಾಣೆ, ಆಮೇಲೆ ಒಳೆಬೇಗಿ, ಕೊಡುವಾಯಿ, ಬಂಗ್ಡ, ಆಮೇಲೆ ಗೀ ರೋಸ್ಟ್ ಐಟಮ್ ಎಲ್ಲ ಇದೆ. ಎಲ್ಲ ಐಟಮ್ ಇದೆ. ಚಿಕನ್ ಅಲ್ಲೂ ಕುಂದಾಪುರ ಚಿಕನ್ ಇದೆ, ಚಿಕನ್ ಸುಕ್ಕ ಇದೆ, ಆಮೇಲೆ ಕೋರಿ ರೊಟ್ಟಿ, ಆ ತರ ಎಲ್ಲ ಐಟಮ್ ಇದೆ. ಡಿಮಾಂಡ್ ಅಂದ್ರೆ ಫ್ರಾನ್ಸ್ ಗೀ ರೋಸ್ಟ್ ಜಾಸ್ತಿ ಹೋಗುತ್ತೆ. ಆಮೇಲೆ ವೀಕೆಂಡ್ ಅಲ್ಲಿ ನಾಟಿ ಕೋಳಿ ಇರುತ್ತೆ, ಅದು ಜಾಸ್ತಿ ಹೋಗುತ್ತೆ ವೀಕೆಂಡ್ ಅಲ್ಲಿ. ನಮ್ ರೆಗ್ಯುಲರ್ ಕಸ್ಟಮರ್ ಇದೆ. ನಮ್ದು ಅಂದ್ರೆ ಹಳೆ ಹೋಟೆಲ್, ಫಸ್ಟ್ ಆಲ್ಮೋಸ್ಟ್ ಎಲ್ಲ ರಾಜಕೀಯದವರು, ಫಿಲ್ಮ್ ಲ್ಯಾಂಡ್ ಅಲ್ಲೂ ಎಲ್ಲರೂ ಬರ್ತಾರೆ. ಎಲ್ಲರೂ ಪಾರ್ಸಲ್ ಕೊಡ್ತಾ ಇರ್ತೀವಿ ನಾವು. ನಾವು ತರಕಾರಿ ಎಲ್ಲ ಯಶವಂಪುರ ಮಾರ್ಕೆಟ್ ಇಂದ ತರ್ತೀವಿ. ಫಿಶ್ ಎಲ್ಲ ಉಡುಪಿ ಮಲ್ಪೆಯಿಂದ ಬರುತ್ತೆ. ಅಲ್ಲಿಂದ ಡೈಲಿ ಬರುತ್ತೆ ನಮಗೆ, ಡೈಲಿ ಫ್ರೆಶ್ ಬರುತ್ತೆ. ಬಟ್ ನಿಮ್ಗೆ ನೈಟ್ ಈವ್ನಿಂಗ್ ಸಂಜೆ ಬಂದ ನೈಟ್ ಎಲ್ಲ ನಮ್ಮ ಫಿಶ್ ಖಾಲಿಯಾಗಿರುತ್ತೆ, ಆಲ್ಮೋಸ್ಟ್ ಖಾಲಿಯಾಗಿರುತ್ತೆ, 90% ಖಾಲಿಯಾಗಿರುತ್ತೆ. ಮಧ್ಯಾಹ್ನ ಅಂದ್ರೆ ಸ್ಟಾಕ್ ಆಲ್ಮೋಸ್ಟ್ ಇರುತ್ತೆ, ಸಂಜೆ ಈವ್ನಿಂಗ್ ಸಿಗಲ್ಲ, ಎಲ್ಲ ಫಿಶ್ ಸಿಗಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಲಾಸ್ ಆಗುತ್ತೆ, ಒಂದು 6 ಮಂತ್ ಸ್ಟಾರ್ಟಿಂಗು. ಅದಾದ್ಮೇಲೆ ಲಾಕ್ಡೌನ್ ಅಲ್ಲಿ ನಾವು 2 ರೆಸ್ಟೋರೆಂಟ್ ಓಪನ್ ಮಾಡಿದೀವಿ. ಬಟ್ ಅವೆರಡು ಲಾಕ್ಡೌನ್ ಕ್ಲೋಸ್ ಆಯ್ತು, ಅಲ್ಲಿ ಸ್ವಲ್ಪ ಲಾಸ್ ಆಯ್ತು ನಮಗೆ. ಇವಾಗ ಒಂದೇ ಇರೋದು. ಬಟ್ ನಮ್ಮ ಪಾರ್ಟ್ನರ್ ಇನ್ನೊಂದು ಹೋಟ್ಲ್ ಮಾಡಿದ್ರು, ಕುಮಾರ್ ಸ್ವಾಮಿಲಿ ಹೋಟೆಲ್ ಇದೆ ಅವ್ರದ್ದು, ಅದು ಚೆನ್ನಾಗಿ ನಡೀತಾ ಇದೆ. ಅದು ಸೇಮ್ ಇದೇ ತರ ಸ್ಮಾಲ್ ಇದೆ ರೆಸ್ಟೋರೆಂಟ್, ಚೆನ್ನಾಗಿದೆ. ಅದು ಮಧ್ಯಾಹ್ನ 1 ಗಂಟೆಯಿಂದ ನಿಮ್ಗೆ ವೇಟಿಂಗ್ ಇರುತ್ತೆ. ಡೈಲಿ 1 ಗಂಟೆಯಿಂದ 3:30 ತನಕ ಫುಲ್ ಕಸ್ಟಮರ್ ಇರ್ತಾರೆ, ಫುಲ್ ಕ್ರೌಡ್ ಇರುತ್ತೆ. ನಾನೇ ವರ್ಕ್ ಮಾಡಿ ಹೋಟೆಲ್ ಅಲ್ಲಿ ಕೆಲಸ ಮಾಡಿ ಎಲ್ಲ ಕಲ್ತ್ಕೊಂಡು ನಾವೇ ಮಾಡಿರೋದು. ಅದಕ್ಕೋಸ್ಕರ ಅಂದ್ರೆ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತಲ್ವ, ನಮ್ಮ ರೀತಿಯಲ್ಲಿ ನಾವು ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಕಸ್ಟಮರ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.